ನಮಸ್ಕಾರ, ನಾನು ಡಾಕ್ಟರ್ ಲಕ್ಷ್ಮೀಶ್ ಭಟ್, ಸ್ವಸ್ಥ ವೆಲ್ನೆಸ್ ಸೆಂಟರ್, ದಾರೇಶ್ವರ, ಕುಮಟ. ಇವತ್ತು ನಾನು ಒಂದು ಮೇನ್ ಟ್ರೀಟ್ಮೆಂಟ್ ಆದಂಥ ಬಸ್ತಿ ಚಿಕಿತ್ಸೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಬಸ್ತಿ ಹೇಳುವಂಥದ್ದು ನಮ್ಮಲ್ಲಿ ಆಯುರ್ವೇದದಲ್ಲಿ ಅರ್ಧ ಚಿಕಿತ್ಸೆ ಅಂತ ಹೇಳ್ತೇವೆ. ಹೇಗೆ ಎಲ್ಲ ಕಾಯಿಲೆಗಳನ್ನು ಅಥವಾ ಟ್ರೀಟ್ಮೆಂಟನ್ನು ಒಂದು ಕಡೆ ಇಟ್ಟರೆ ಇನ್ನೊಂದು ಅರ್ಧ ಅದಕ್ಕೆ ಈಕ್ವಲ್ ಆಗಿ ಬಸ್ತಿ ಚಿಕಿತ್ಸೆ ಬರುವಂಥದ್ದು. ಮೇನ್ ಆಗಿ ಆಯುರ್ವೇದದಲ್ಲಿ ತುಂಬ ರೀತಿಯ ಬಸ್ತಿ ಚಿಕಿತ್ಸೆಗಳನ್ನು ಹೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳಿಗೆ, ಅಂದರೆ ಶೋಧನಕ್ಕೆ, ಶಮನಕ್ಕೆ, ಭ್ರಮಣಕ್ಕೆ, ಲೇಖನಕ್ಕೆ, ಸ್ಥೂಲಾಹಾರ, ಹೀಗೆ ಪ್ರತಿಯೊಂದು ಕಾಯಿಲೆಗೂ ಕೂಡ ಬಸ್ತಿಯ ಚಿಕಿತ್ಸೆಯನ್ನು ಹೇಳಿದ್ದಾರೆ. ಬಸ್ತಿ ಚಿಕಿತ್ಸೆ ಅಂದರೆ ಏನು ಅಂತ ಹೇಳಿದರೆ, ನಾವು ಮೆಡಿಕೇಟೆಡ್ ಪ್ರಿಪರೇಷನನ್ನು ಮಾಡಿಬಿಟ್ಟು ನಮ್ಮ ಗುದದ್ವಾರದ ಮೂಲಕ, ಅಂದರೆ ದೊಡ್ಡ ಕರಳಿಗೆ ಕೊಡುವಂಥ ವಾತಸ್ಥಾನಕ್ಕೆ ಡೈರೆಕ್ಟಾಗಿ ಚಿಕಿತ್ಸೆ ಕೊಡುವಂಥ ವಿಧಾನವೇ ಬಸ್ತಿ ಚಿಕಿತ್ಸೆ. ಇದು ಆಯುರ್ವೇದದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಇದರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ, ಈ ಬಸ್ತಿ ಚಿಕಿತ್ಸೆ ಹೇಳುವಂಥದ್ದು ಯಾವುದಕ್ಕೆ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳುವಂಗಿಲ್ಲ. ಮೇನ್ ಆಗಿ ನಾವು ಈಗ ಆಲ್ರೆಡಿ ನಮ್ಮ ಒಂದು ಸೆಂಟ್ರಲ್ಲಿ ನಾವು ಬಸ್ತಿ ಚಿಕಿತ್ಸೆಯಿಂದ ಹಲವು ರೀತಿಯ ಚಿಕಿತ್ಸೆಯನ್ನು ಕೊಡ್ತೇವೆ. ಎಸ್ಪೆಷಲಿ ಬಸ್ತಿ ಚಿಕಿತ್ಸೆಯನ್ನು ವಿರೇಚನ ಅಥವಾ ವಮನ, ಈ ಶೋಧನ ಕ್ರಿಯೆ ಆದ ನಂತರ ಬಸ್ತಿ ಚಿಕಿತ್ಸೆಯನ್ನು ಮಾಡ್ತೇವೆ. ಆ್ಯಕ್ಚುಲಿ ಇದರಲ್ಲಿ ಮೂರ್ನಾಲ್ಕು ವಿಧಾನ ಬರ್ತದೆ. ಲೇಖನ ಬಸ್ತಿ ಬೇರೆ, ಭ್ರಮಣ ಬಸ್ತಿ ಬೇರೆ, ಆಮೇಲೆ ಕರ್ಷಣ ಬಸ್ತಿ ಬೇರೆ, ಆಮೇಲೆ ಇದು ವೃಷ್ಯ ಬಸ್ತಿ, ವಾಜಿಕರ ಬಸ್ತಿ, ರಸಾಯನ ಬಸ್ತಿ, ಹೀಗೆ ತುಂಬ ರೀತಿ ಇದೆ. ಅಂದರೆ ಯಾವ್ಯಾವ ತೊಂದರೆಗೆ ಅನುಕೂಲ ಪ್ರಾಬ್ಲಮ್ ಇದೆಯೋ ಅಂಥದ್ದಕ್ಕೆ ಸಂಬಂಧಪಟ್ಟಂಥ ದ್ರವ್ಯವನ್ನು ನಾವು ಸಿಲೆಕ್ಟ್ ಮಾಡಿ ಆ ಬಸ್ತಿ ಚಿಕಿತ್ಸೆಯನ್ನು ಕೊಡಬೇಕು. ಸೊ ಬಸ್ತಿ ಅಂದರೆ ಏನಪ್ಪ, ನಮ್ಮಲ್ಲಿ ಬಸ್ತಿನ ದೀಯತೆ ಅನೇನ ಬಸ್ತಿ ಅಂತ ಹೇಳ್ತೇವೆ. ಬಸ್ತಿ ಅಂತ ಹೇಳಿದರೆ, ಮೊದಲಿನ ಕಾಲದಲ್ಲಿ ಪ್ರಾಣಿಗಳ ಒಂದು ಬಸ್ತಿ ಅಂದರೆ ಮೂತ್ರ ಚೀಲವನ್ನು ಈ ಒಂದು ಔಷಧದಲ್ಲಿ ತುಂಬಿ ಅದಕ್ಕೆ ಅದರ ಮೂಲಕ ಕೊಡ್ತಾ ಇದ್ದುದರಿಂದ ಅದಕ್ಕೆ ಬಸ್ತಿ ಚಿಕಿತ್ಸೆ ಅಂತ ಹೇಳುವಂಥ ಒಂದು ವಿಧಾನ ಇದೆ. ಆದರೆ ಈಗ ಮಾಡರ್ನ್ ಇದರಲ್ಲಿ ಬೇಕಷ್ಟು ನಮಗೆ ಬೇರೆ ಬೇರೆ ವಿಧಾನಗಳು, ಸುಲಭವಾದ ವಿಧಾನಗಳಿದೆ. ಪಾಟ್ಗಳು ಸಿಗುತ್ತೆ ನಮಗೆ, ಬಸ್ತಿ ಯಂತ್ರ ಸಿಗುತ್ತೆ, ಬೇರೆ ಬೇರೆ ರೀತಿ ಇರೋದರಿಂದ ನಾವು ಅದನ್ನು ಹೆಸರು ಮೂಲವಾಗಿರೋದ್ರಿಂದ ಅದನ್ನು ನಾವು ಬಸ್ತಿ ಚಿಕಿತ್ಸೆ ಅಂತ ಕರಿತೇವೆ. ಅದು ಬಸ್ತಿ ಮೂಲಕ ನಾವು ಒಂದು ಮತ್ತೆ ಅದರಲ್ಲಿ ಮೇನ್ ಎರಡು ಡಿವಿಷನ್ ಇರ್ತದೆ, ಉತ್ತರ ಬಸ್ತಿ ಮತ್ತು ಇದು ಗುದದ್ವಾರದ ಮೂಲಕ ಕೊಡುವಂಥ ಬಸ್ತಿ, ಆಸ್ಥಾಪನ ಬಸ್ತಿ. ಈ ರೀತಿ ಎರಡು ವಿಧಾನ ಇದೆ. ಉತ್ತರ ಬಸ್ತಿ ಅಂತ ಹೇಳಿದರೆ, ನಾವು ಮೂತ್ರದ್ವಾರದ ಮೂಲಕ ಔಷಧಿ ಕೊಡುವಂಥದ್ದು ಉತ್ತರ ಬಸ್ತಿ. ಅಂದರೆ ಈಗ ಕೆಲವೊಂದು ಸ್ಪರ್ಮ್ ಡಿಸಾರ್ಡರು ಅಥವಾ ಸ್ಪರ್ಮ್ ಮೊಟಿಲಿಟಿ ಕಡಿಮೆ ಇರುವಂಥದ್ದು ಅಥವಾ ಕೆಲವೊಂದು ಇನ್ಫರ್ಟಿಲಿಟಿ ತೊಂದರೆ ಇರುವಂಥವರಿಗೆ ಉತ್ತರ ಬಸ್ತಿಯನ್ನು ಕೊಡ್ತೇವೆ. ಲೇಡೀಸಲ್ಲೂ ಕೂಡ ಮೂತ್ರದ ಮೂಲಕ ಕೊಡುವಂಥ ಬಸ್ತಿಯನ್ನು ಉತ್ತರ ಬಸ್ತಿ ಅಂತ ಹೇಳ್ತೇವೆ. ಆಮೇಲೆ ಕೆಲವೊಂದು ಯೋನಿ ಮೂಲಕ ಕೊಡುವಂಥ ಯೋನಿ ಬಸ್ತಿ ಅಂತ ಹೇಳ್ತೇವೆ. ಸೊ ಹೀಗೆ ಬೇರೆ ಬೇರೆ ಕಾಯಿಲೆಗೆ ಬೇರೆ ಬೇರೆ ರೀತಿಯ ಬಸ್ತಿಯನ್ನು ನಾವು ಕೊಡ್ತೇವೆ. ಎಸ್ಪೆಷಲಿ ಬಸ್ತಿ ನಮ್ಮ ವಾತವ್ಯಾಧಿಯಲ್ಲಿ ತುಂಬ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತದೆ. ಈಗ ನಮ್ಮ ಸೆಂಟರ್ಗಳಲ್ಲಿ ನಾವೀಗ ಆಲ್ರೆಡಿ ಸುಮಾರೊಂದು 1,500 ಡಿಸ್ಕ್ ಪ್ರಾಬ್ಲಮ್, ಅಂದರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ನರದ ಮೇಲೆ ಹೇರ್ಬಿಟ್ಟು ಸೈಟಿಕಾ ಅಂತ ಹೇಳ್ತೇವೆ ಅಂಥದ್ದು, ಅಥವಾ ಡಿಸ್ಕ್ ಡಿಜನರೇಷನ್ ಇರ್ಬೋದು, ಡಿಸ್ಕ್ ಸ್ವೆಲ್ಲಿಂಗ್ ಆಗಿ ನರದ ಮೇಲೆ ಕಂಪ್ರೆಷನ್ ಇರುವಂಥ ಸ್ಥಿತಿ ಇರ್ಬೋದು. ಈ ಕಾಯಿಲೆಯನ್ನು ನಾವು ವಿರೇಚನ ಮಾಡಿ ಬಸ್ತಿಯನ್ನು ಟ್ರೀಟ್ಮೆಂಟ್ ಮಾಡ್ತೇವೆ. ಬಸ್ತಿ ಟ್ರೀಟ್ಮೆಂಟ್ ಮಾಡಿ 2-3 ವಾರದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಬರ್ತದೆ, ಮತ್ತು ಪರ್ಮನೆಂಟ್ ಚೇಂಜಸ್ ಬರ್ತದೆ. ಈಗ ನಾವು ಕಂಡುಕೊಂಡಂಥ ಸತ್ಯ ಅಂತ ಹೇಳಿದ್ರೆ, ಈ ಬಸ್ತಿ ಚಿಕಿತ್ಸೆ ಮಾಡೋದ್ರಿಂದ ಈ ಕಾಯಿಲೆಗಳು ಕಂಟ್ರೋಲ್ ಆದಮೇಲೆ ರೀಅಕರೆನ್ಸ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರ್ತದೆ. ಮತ್ತು ಏನು ನಮ್ಮಲ್ಲಿ ಡಿಜನರೇಷನ್ ಹೇಳ್ತೇವೆ, ಅಸ್ಥಿ ಸವಕಳಿ ಇರ್ಬೋದು ಅಥವಾ ಅಸ್ಥಿಯಲ್ಲಿ ಸೌಶೀರ್ಯತೆ ಇರ್ಬೋದು ಅಥವಾ ಆಸ್ಟಿಯೋಪೊರೋಸಿಸ್ ಇರ್ಬೋದು, ಅಂಥ ಒಂದು ಕ್ರಾನಿಕ್ ಡಿಸೀಸ್ಗಳಿಗೆ ಕೂಡ ನಾವು ಈ ಬಸ್ತಿ ಪ್ರಯೋಗವನ್ನು ಕರೆಕ್ಟ್ ಸರಿಯಾದ ಪ್ರಮಾಣದಲ್ಲಿ ಮಾಡ್ತಾ ಬಂದರೆ ಈ ಒಂದು ಡಿಜನರೇಷನನ್ನು ಪ್ರಿವೆಂಟ್ ಮಾಡ್ಬೋದು, ಡಿಜನರೇಷನ್ ಕಂಟ್ರೋಲ್ ಮಾಡ್ಬೋದು, ಸ್ವೆಲ್ಲಿಂಗನ್ನು ಕಂಟ್ರೋಲ್ ಮಾಡ್ಬೋದು, ಪರ್ಮನೆಂಟಾಗಿ ನರಗಳ ವಿಕಾರ ಅಥವಾ ವಾತದ ವಿಕಾರ, ಸಂಧಿವಾತ ಅಥವಾ ಪ್ಯಾರಾಲಿಸಿಸ್ ಅಂದರೆ ಪಕ್ಷಾಘಾತ ಇಂಥದ್ದಂಥ ಹಲವಾರು ರೀತಿಯ ಕಾಯಿಲೆಗಳನ್ನು ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ತುಂಬ ಉತ್ತಮವಾದ ಸಕ್ಸಸ್ಸನ್ನು ಕಂಡುಕೊಂಡಿದ್ದೇವೆ. ಇನ್ಸ್ಟೆಂಟ್ ಕೆಲವೊಮ್ಮೆ ಎಷ್ಟು ಸೀವಿಯರ್ ಇದ್ದರೂ ಕೂಡ ಒಂದೇ ವಾರದಲ್ಲಿ ಪೂರ್ತಿ ಚೆನ್ನಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಗಳಿಲ್ಲದೆ ಮಾಡುವಂಥ ಚಿಕಿತ್ಸೆ. ಬಟ್ ಇದನ್ನು ವೈದ್ಯರ ಸಲಹೆ ಮೇರೆಗೆ ತೊಗೊಳ್ಬೇಕು, ಯಾವುದೇ ರೀತಿಯ ಸ್ವಂತ ಪ್ರಯೋಗಕ್ಕೆ ಆಗುವುದಿಲ್ಲ. ಯಾಕೆಂದರೆ ಬೇರೆ ರೀತಿ ವ್ಯತ್ಯಾಸ ಆದರೆ ಜೀವಕ್ಕೆ ಕೂಡ ಅಪಾಯ ಬರುವಂಥ ಸಾಧ್ಯತೆ ಇರ್ತದೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಬಸ್ತಿ ಇನ್ನೂ ಹಲವಾರು ವಿಧಾನ, ಅದು ಯಾವ ರೀತಿ ಕೆಲಸ ಮಾಡ್ತದೆ ಹೇಗೆ, ಎಲ್ಲದನ್ನು ತಿಳಿಸ್ಕೊಡ್ತೇನೆ. ವಂದನೆ.